ಲಂಗು ಲಗಾಮಿಲ್ದ ರೀತಿಯಲ್ಲಿ ಅವರ ಬಾಯ ನಾಲಿಗೆಯನ್ನು ಅರಿಬಿಟ್ಟಿರ್ತಕ್ಕಂಥದನ್ನ ವಿರೋಧಿಸಿ ನಾವೆಲ್ಲರೂ ಕೂಡ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ನಾವು ಏನು ಚೀಫ್ ಸೆಕ್ರೆಟರಿ ಅವ್ರಿಗೆ ಒಂದು ಮನವಿಯನ್ನು ಕೊಟ್ಟು ಬಂದ್ವಿ ಈ ಥರ ಒಂದು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬರು ಅಧಿಕಾರಿ ಒಬ್ಬರು ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಕುಮಾರಸ್ವಾಮಿಯವರ ಬಗ್ಗೆ ಅವೇಳನಕಾರಿಯಾಗಿ ಅವ್ಯಾಜ ಶಬ್ದಗಳಿಂದ ಏನು ಅವರು ಮಾತನಾಡಿದರೆ ಇದನ್ನು ಖಂಡಿಸಿ ನಾವು ಇವತ್ತು ಒಂದು ಪ್ರತಿಭಟನೆ ಮತ್ತು ಒಂದು ಮೆಮೊರಿ ಕೊಟ್ಟು ಮಾಧ್ಯಮಕ್ಕೆ ನಾವು ಅದನ್ನು ತಿಳಿಸ್ಲಿಕ್ಕೆ ಕೂತಿದ್ದೇವೆ ಈ ಥರ ಅಧಿಕಾರಿಗಳನ್ನ ದರ್ಪ ದಿಮಾಕ್ ಇರ್ತಕ್ಕಂಥ ಅಧಿಕಾರಿಗಳನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಎಷ್ಟು ಸರಿ ಸರ್ಕಾರ ಅಂತಕ್ಕಂಥದ್ದನ್ನ ಮೊದಲು ಸರ್ಕಾರನ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಒಬ್ಬರು ಚಂದ್ರಶೇಖರ್ ಅಂತ ಐ ಪಿ ಎಸ್ ಅಧಿಕಾರಿ ಬೇರೆ ಕೇಡರ್ನವರಾಗಿದ್ದು ಇಲ್ಲಿ ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಯಾರೇ ಆಗಲಿ ಇಲ್ಲಿ ಡಿಪ್ಟೇಷನ್ ಮೇಲೆ ಬರ್ತಕ್ಕಂಥವರು ಐದು ವರ್ಷ ಕಾಲ ಬೇರೆ ರಾಜ್ಯಗಳಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಇರ್ತದೆ ಆದರೂ ಅವರು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಲ ಕಾನೂನು ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಅವರು ಸ ಬಂದು ಕಾನೂನು ಮೊರೆ ಹೋಗಿ ಇಲ್ಲೇ ಮುಂದುವರಿತಾ ನಾವು ನೋಡಿದಾಗ ಆಗಲಿ ಮುಂದುವರಿ ಸಂತೋಷ ಆದರೆ ಅವರು ನಡ್ಕೊಳ್ಳೋಂಥ ರೀತಿ ಇದೆಯಲ್ಲ ಅವರೇನು ಇವತ್ತು ಗವರ್ನರ್ ಕಚೇರಿ ಮೇಲೆ ಅವರು ಏನು ನಾನು ಅಲ್ಲಿ ತನಿಖೆ ಮಾಡ್ತೀನಿ ಅಂತಕ್ಕಂಥ ಉದ್ದಟತನವನ್ನು ಹೇಳಿಕೆಯನ್ನು ನೋಡಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹಿಂದೆ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಮ ಏನು ಗವ ಸ ಗಣತಯತ್ತ ರಾಜ್ಯಪಾಲರು ರಾಷ್ಟ್ರಪತಿಗಳಿಂದ ನೇಮಕ ಆದರು ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ ಇರ್ತದೆ ಅವ್ರದ್ದೇ ಆದಂಥ ತೀರ್ಮಾನಗಳಿರ್ತದೆ ಅದಕ್ಕೆ ನಾವು ಯಾರೂ ಕೂಡ ಅಡ್ಡಿ ಹೋಗೋಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಹೇಳಿಕೆನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಹಿಂದೆ ಕೊಟ್ಟಂಥದ್ದು ಕೂಡ ನಾವು ನೋಡಿದ್ದೇವೆ ಆದರೆ ಇಂಥ ಒಬ್ಬರು ಕ್ರಿಶ್ಚಿತ್ ಐ ಪಿ ಎಸ್ ಅಧಿಕಾರಿ ಈ ಗವರ್ನರ್ನ ತನಿಖೆ ಮಾಡಕ್ಕೆ ನನಗೆ ಆದೇಶ ಕೊಡಿ ಅಂತ ಕೇಳ್ತಾರೆ ಅಂದರೆ ಇವ್ರಿಗೆ ಎಷ್ಟು ದಿಮಾಕ್ ಇರಬೇಕು ಅಂತ ನಾನು ನಿಮ್ಮೆಲ್ಲರನ್ನು ಕೇಳಲಿಕ್ಕೆ ಬಯಸ್ತೇನೆ ಇಂಥ ಅಧಿಕಾರಿ ವಿರುದ್ಧ ಇವತ್ತು ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು ಇವತ್ತು ಅದರ ಮಾಧ್ಯಮದ ಮುಖಾಂತರ ಈ ಥರ ಹೇಳಲಿಕ್ಕೆ ಅವ್ರಿಗೆ ಯಾವ ನೈತಿಕತೆ ಹಕ್ಕಿದೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟವರು ಅಂತ ಕೇಳಿದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನ ಮಾಡಿಕೊಂಡು ಕೆಟ್ಟ ಪದಗಳನ್ನೆಲ್ಲ ಬಳಸಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಇವ್ರನ್ನ ಒಂದು ಕ್ಷಣನೂ ಕೂಡ ನಮ್ಮ ರಾಜ್ಯದಲ್ಲಿ ಇಟ್ಕೋಬೇಡಿ ನಾವು ನಾವಿವತ್ತು ಮಾನ್ಯ ಚೀಫ್ ಸೆಕ್ರೆಟರಿ ಅವ್ರಿಗೆ ನಾವು ಒಂದು ಮನವಿಯನ್ನು ಕೊಟ್ಟು ಬಂದಿದ್ದೇವೆ ಖಂಡಿತ ಇವರು ಹಲ್ವಾರು ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಇವರು ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಬರೀ ಪೊಲೀಸ್ ಅಧಿಕಾರಿಗಳಾಗಿ ಬೇರೆ ಬೇರೆ ರೀತಿ ದುಷ್ಟ ಶಕ್ತಿಗಳಿಗೆ ಸ ಒಂದು ಕುಮ್ಮಕ್ಕನ್ನು ಕೊಟ್ಟುಕೊಂಡು ಹಲವಾರು ರೀತಿಯಲ್ಲಿ ಬೇರೆ ಬ ಪ್ರೇರೇಪಣೆಯನ್ನು ಕೊಡ್ತಾ ಇರ್ತಕ್ಕಂಥ ಕೇಸ್ಗಳು ಕೂಡ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈಗಾಗಲೇ ಕುಮಾರಸ್ವಾಮಿ ಅವರು ಮೊನ್ನೆ ಶನಿವಾರ ಮಾಧ್ಯಮದ ಮುಖಾಂತರ ಹೇಳೋವಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಕೂಡ ಎಳೆ ಎಳೆಯಾಗಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಇವತ್ತು ಅವರ ಅವ್ರ ಮೇಲೆ ಸಾಕಷ್ಟು ಒಬ್ಬರು ಯಾರು ರವಿ ಇವರು ಒಬ್ಬರು ಮಾಧ್ಯಮದ ಒಬ್ಬರು ಒಬ್ಬರು ಸ್ನೇಹಿತರಿದ್ದಂಥವ್ರನ್ನ ಅವರಿಗೆ ಕುಮ್ಮಕ್ಕನ್ನು ಕೊಟ್ಟುಕೊಂಡು ಟಾಟಾ ಅಂತಕ್ಕಂಥವ್ರನ್ನ ಅವ್ರಿಗೆ ವಿಜಯ್ ಟಾಟಾ ಅನ್ನೋರಿಗೆ ಇವರು ಸಾಕಷ್ಟು ಬೆಂಬಲವನ್ನು ಕೊಟ್ಕೊಂಡು ಅವ್ರ ಮುಖಾಂತರ ಆ ವಿಜಯ್ ಟಾಟಾ ಅನ್ನೋರು ಸಾಕಷ್ಟು ಐನೂರಕ್ಕಿಂತ ಸಾವಿರಾರು ಅವ್ರ ಮೇಲೆ ಹಗ ಹಗರಣಗಳು ಮತ್ತು ಅವ್ರ ಮೇಲೆ ಕೇಸ್ಗಳು ದಾಖಲಾಗಿರ್ತಕ್ಕಂಥದ್ದು ಕೂಡ ನಿದರ್ಶನಗಳಿದೆ ಅಂಥವ್ರಿಗೆ ಕುಮ್ಮಟ್ಟು ಕೊಟ್ಕೊಂಡು ಇವರು ಇವತ್ತು ಅವ್ರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇವರು ದುಶ್ಚಟಗಳಿಗೆ ದುರ್ವ್ಯವಹಾರಗಳಿಗೆ ಇವರು ಕುಮ್ಮಕ್ಕಿ ಕೊಡೋದ್ರಲ್ಲಿ ಮೊದಲನೇ ವ್ಯಕ್ತಿ ಈ ಚಂದ್ರಶೇಖರ್ ಆಗಿದ್ದಾರೆ ಇಂಥವ್ರನ್ನ ನಮ್ಮ ರಾಜ್ಯದಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಆಗ್ರಹ ಇವ್ರ ಮೇಲೂ ಕೂಡ ಹಲವಾರು ಕೇಸ್ಗಳಿದೆ ಒಂದಲ್ಲ ಎರಡಲ್ಲ ಹಲವಾರು ಕೇಸ್ಗಳು ಇದೆ ಮತ್ತು ಬೇರೆಯವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಈ ಥರ ಒಂದು ಪ್ರವೃತ್ತಿನ ಪೊಲೀಸ್ ಇಲಾಖೆ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಅಂತ ಕೆಲಸ ಮಾಡಿದ್ದೇವೆ ಒಂದು ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ಇವತ್ತು ಯಾರೇ ಆಗಲಿ ಯಾವುದೇ ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಈ ಥರ ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ದು ಸರಿಯಲ್ಲ ಅಧಿಕಾರಿಗಳನ್ನ ಅವ್ರ ವ್ಯಾಪ್ತಿನಲ್ಲಿ ಅವ್ರು ಕೆಲಸ ಮಾಡಲಿಕ್ಕೆ ಬಿಡಬೇಕು ಕಾನೂನು ಇರ್ಬೋದು ಇದೆಲ್ಲ ಸುವ್ಯವಸ್ಥೆಯನ್ನು ತ ಕಾಪಾಡಬೇಕು ಅಂದರೆ ಇವತ್ತು ನಾವು ಅಧಿಕಾರಿಗಳಿಗೆ ಅಲ್ಲಿರ್ತಕ್ಕಂಥ ಕಾನೂನು ಅಡಿನಲ್ಲಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಅನುವು ಮಾಡಿಕೊಡ್ಬೇಕು ಬಿಟ್ಟರೆ ಅವ್ರನ್ನ ನಾವು ದುರ್ಬಳಕೆಗೆ ಬಳಸ್ಕೊಂಡ್ರೆ ಈ ರೀತಿ ರಾಜ್ಯ ಅಧೋಗತಿಗೆ ಹೋಗೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಇವತ್ತು ನೋಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯಕ್ಕೆ ಅದರದೇ ಆದಂಥ ಒಂದು ವ್ಯಕ್ತಿತ್ವ ನಾವು ನೋಡಿದಾಗ ಖಂಡಿತ ಎಲ್ಲೋ ಒಂದು ಕಡೆ ಈ ಥರ ಈ ಒಂದೊಂದೇ ಕೇಸ್ಗಳು ನಾವು ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾನು ಸಭಾಪತಿಗೂ ಕೂಡ ಮನವಿ ಮಾಡೋನಿದ್ದೇನೆ ಈ ಇನ್ನೊಂದು ಮುಂದೆ ನಮಗೆ ವಿಧಾನಸೌಧದ ಅವಶ್ಯಕತೆ ಇರೋಲ್ಲ ಈ ಥರ ಎಲ್ಲ ನೀವು ಅಧಿಕಾರಿಗಳು ರಾಜಕಾರಣಿಗಳು ನಡ್ಕೊಳ್ತಾ ಇರ್ತಕ್ಕಂಥದ್ದು ನಾನು ನೋಡಿದ್ರೆ ನೀವು ಪರಪ್ಪನ ಅಗ್ರಹಾರದಲ್ಲೇ ನೀವು ವಿಧಾನಸಭೆ ನಡೆಸಬೇಕಾದಂಥ ಸನ್ನಿವೇಶ ನಿಮ್ಗೆ ಎದುರಾಗ್ಬೋದು ಸನ್ಮಾನ್ಯ ಸಭಾಪತಿಗಳೇ ದಯಮಾಡಿ ಎಚ್ಚರಿಕೆಯಿಂದ ಇದೆಲ್ಲವನ್ನು ಕೂಡ ಸರಿಪಡಿಸುವಂಥದ್ದು ಇದರ ಬಗ್ಗೆ ಚಾಟಿ ಬೀಸ್ತಕ್ಕಂಥ ಕೆಲಸ ನೀವು ಸಭೆ ಇದರಲ್ಲಿ ವಿಧಾನಸೌಧದಲ್ಲಿ ಮಾಡದೇ ಇದ್ದರೆ ಖಂಡಿತ ಇವತ್ತು ನಮ್ಮ ರಾಜ್ಯ ಅಧೋಗತಿಗೆ ಹೋಗೋದ್ರಲ್ಲಿ ಸಂಶಯ ಇಲ್ಲ ಇದನ್ನು ಎಚ್ಚರಿಕೆ ವಹಿಸಿ ಈಗಲೇ ಅದನ್ನು ಸರಿ ದಾರಿಯಲ್ಲಿ ತೊಗೊಂಡು ಹೋಗುವಂಥ ಕೆಲಸ ನೀವು ಸಭಾಪತಿಗಳಾಗ್ಬೋದು ಮತ್ತು ನಮ್ಮ ಗ ಗಣತವ್ಯದ ರಾಜ್ಯಪಾಲರಾಗ್ಬೋದು ಮಾಡ್ಬೋದು ಅಂತ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಏನಿವತ್ತು ಈ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬರು ಐ ಪಿ ಎಸ್ ಆಫೀಸರು ಇಷ್ಟೆಲ್ಲ ನಾಲಿಗೆ ಹರಿಬಿಡಲಿಕ್ಕೆ ಕಾರಣ ಏನು ಒಬ್ಬ ಅಧಿಕಾರಿ ಇಷ್ಟು ವರ್ಷ ಕೆಲಸ ಮಾಡಿ ಎಲ್ಲೂ ಕೂಡ ಆ ಥರ ಮಾತಾಡ್ತಿದ್ದಂತೂ ನೀವು ಮಾಡಬೇಕು ಅಂದರೆ ಯಾರು ಇದರಿಂದ ಇದೆ ಅಂತಕ್ಕಂಥದ್ದು ಕೂಡ ಹೊರಬರಬೇಕು ಅಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಸ್ಪಷ್ಟೀಕರಣ ಕೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಇವತ್ತು ನಾವೆಲ್ಲ ಏನು ಈ ಇವತ್ತು ಕೇಂದ್ರದ ಗೃಹ ಕತೆ ಕಚೇರಿಗೂ ಕೂಡ ಈಗ ನಾವೆಲ್ಲರೂ ಕೂಡ ಒಂದು ದೂರನ್ನು ಸಲ್ಲಿಸೋದ್ರಲ್ಲಿ ಇದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರ ಮುಖಾಂತರ ಒಂದು ಕ್ಷಣನೂ ಕೂಡ ಆ ಒಬ್ಬ ಚಂದ್ರಶೇಖರ್ ಅಂತ ಐ ಪಿ ಎಸ್ ಅಧಿಕಾರಿ ನಮ್ಮ ರಾಜ್ಯದಲ್ಲಿ ಇರಲಿಕ್ಕೆ ಅರ್ಹರಲ್ಲ ಇಂಥವ್ರನ್ನ ಶೀಘ್ರವಾಗಿ ನಮ್ಮ ರಾಜ್ಯದಿಂದ ಹೊರಗೆ ಓಡಿಸಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಆಗ್ರಹಿಸ್ಲಿಕ್ಕೆ ಬಯಸ್ತೇನೆ